ಹೆಸಿನ ಮುಂದಿನ ಜಿಲ್ಲೆ ಹಾವೇರಿ ಜಿಲ್ಲೆ ಮುಖ್ಯಮಂತ್ರಿಗಳ ಜಿಲ್ಲೆ ಜಿಲ್ಲೆ ಇಲ್ಲಿ ಕತೆ ಏನು ಬಲ ಪ್ರದರ್ಶನ ಆಗತ್ತೊಮ್ಮಾಯ್ ದಿ ಗ್ರೇಟ್ ಸಿಎಂ ಮಾಡ್ತಾರ ದಮ್ಮು ತಾಕ ಪ್ರದರ್ಶನ ಮಾಡ್ತಾರ ಅಂತ ನೋಡೋಣ ಕ್ಷೇತ್ರ ಹಾನಗಲ್ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಇಂದ ಶ್ರೀನಿವಾಸ್ ಮಾನೆ ಜೆಡಿಎಸ್ ಇಂದ ಮನೋಹರ್ ತಹಸೀಲ್ದಾರ್ ಕಣದಲ್ಲಿದ್ದಾರೆ ಹಲವು ಬಾರಿ ಗೆದ್ದಂತ ಸಚಿವರಾದಂತಹ ಮನೋಹರ್ ತಹಸೀಲ್ದಾರ್ ಜೆಡಿಎಸ್ ಅಭ್ಯರ್ಥಿ ಕಾಂಗ್ರೆಸ್ ಇಂದ ಮಾನೆ ಮನೆ ಬಿಜೆಪಿಯಿಂದ ಶಿವರಾಜ್ ಸಜ್ಜನ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಕಾಂಗ್ರೆಸ್ ನ ವೋಟ್ ಬ್ಯಾಂಕ್ ಸ್ಪ್ಲಿಟ್ ಆಗಿದೆ ಶಿವರಾಜ್ ಸಜ್ಜನ್ ಸೈಲೆಂಟ್ ಆಗಿದ್ರು ನಮ್ ಕತೆ ಏನು ಗುರು ಸುಮ್ನೆ ಯಾಕೆ ಅಂತ ಮನೋಹರ್ ತಹಶೀಲ್ದಾರ್ ಎದ ಮೇಲೆ ಶಿವರಾಜ್ ಸಜ್ಜನ್ ಖುಷಿ ಆದ್ರು ಯಾಕಂದ್ರೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸ್ಪ್ಲಿಟ್ ಆಗಿದೆ ಶ್ರೀನಿವಾಸ್ ಮನೆ ಆರಾಮ್ ಆಗಿದ್ರು ಮತ್ತೊಂದ್ಸರಿ ನಮ್ದು ಅಂತ ಬಟ್ ಆದ್ರೆ ಇದೀಗ ತ್ರಿಕೋನ ಸ್ಪರ್ಧೆಗೆ ಬಂದಿದೆ ಯಾರ್ ಗೆಲ್ತಾರೆ ಅನ್ನೋದನ್ನ ನಾವು ಕಾಯಬೇಕು ಫಲಿತಾಂಶದವರೆಗೆ ಇದೆ ಅಲ್ಲಿ ತ್ರಿಕೋನ ಸ್ಪರ್ಧೆ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜೆಡಿಎಸ್ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಶಿಗ್ಗಾವಿ ಸಿಎಂ ಅವರ ಕ್ಷೇತ್ರ ಬಿಜೆಪಿಯಿಂದ ಸಿಎಂ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಇಂದ ಯಾಸಿರ್ ಖಾನ್ ಪಠಾಣ್ ಹಾಗೆ ಕಣದಲ್ಲಿ ಶಶಿಧರ್ ಎಲಿಗಾರ್ ಕೂಡ ಇದ್ದಾರೆ ಕಿಚ್ಚ ಸುದೀಪ್ ಹೋಗಿ ಬೊಮ್ಮಾಯಿ ಮಾಮನ ಪರ ಭರ್ಜರಿ ಪ್ರಚಾರವನ್ನು ಕೂಡ ಮಾಡಿ ಬಂದಿದ್ದಾರೆ ಹ್ಮ್ ಹ್ಮ್ ಎಸ್ ಬೊಮ್ಮಾಯಿ ಸಿಎಂಪ ಸಚಿವರು ಸಚಿವ ಆಗಿದ್ದವರು ಆದ್ರೆ ಇವರು ದಮ್ಮು ತಾಕತ್ ಕಾಂಗ್ರೆಸ್ ಅವ್ರನ್ನ ಕೇಳ್ತಿದ್ರು ಕಾಂಗ್ರೆಸ್ ಅವ್ರಿಗೆ ದಮ್ಮು ತಾಕತ್ ಯಾವ್ದು ಇಲ್ಲ ಅನ್ನೋದನ್ನ ಕ್ಯಾಂಡಿಡೇಟ್ ವಿಚಾರದಲ್ಲಿ ಪ್ರೂವ್ ಮಾಡಿದ್ದಾರೆ ವಿನಯ್ ಕುಲಕರ್ಣಿ ಬರ್ತಾರೆ ಬಂದ್ರೆ ಇಲ್ಲಿ ಕಷ್ಟ ಬೊಮ್ಮಾಯಿ ಸೋಲ್ತಾರೆ ಚರ್ಚೆ ನಡುವೆ ಆ ಎಲ್ಲಾ ಸರ್ವೆಗಳಾದರೂ ಸಹ ಆದ್ರೆ ಕಾಂಗ್ರೆಸ್ನವ್ರು ದಮ್ ಇದ್ರೆ ತಾಕತ್ತಿದ್ರೆ ಕಾಂಗ್ರೆಸ್ ಅವ್ರಿಗೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಅನ್ನೋದನ್ನ ಇಲ್ಲಿ ಪ್ರೂವ್ ಮಾಡಿದ್ದಾರೆ ಯಾಕೆಂದ್ರೆ ಅಜ್ಜಂ ಫಿರ್ ಖಾದ್ರಿ ಸೋತಿದ ಬಿಲೋ ಟೆನ್ ತೌಸಂಡ್ ಅಲ್ಲಿ ಆ ಅಜ್ಜಂ ಫಿರ್ ಕಾದ್ರಿ ನಾನು ಯಾವಾಗ್ಲೂ ಹೇಳ್ತೀನಿ ಅಲ್ಪಸಂಖ್ಯಾತರ ಮತಗಳಿಂದ ಕಾಂಗ್ರೆಸ್ ಸರ್ಕಾರ ಗೆಲ್ತಾ ಇದ್ದಾರೆ ಕಾಂಗ್ರೆಸ್ ನ ಏನ್ ಎಪ್ಪತ್ತೆಂಬತ್ ಜನ ಎಂ ಎಲ್ ಎಲ್ಲ ಎಪ್ಪತ್ತೆಂಬತ್ ಜನ ಎಂ ಎಲ್ ಎ ಒಂದ್ ಎಂಟು ಜನ ಅಲ್ಪಸಂಖ್ಯಾತರು ಹಾಗೆ ಮೂವತ್ತರಿಂದ ನಲವತ್ತು ಜನ ಕಾಂಗ್ರೆಸ್ ಶಾಸಕರು ಗೆಲ್ತಾ ಇರೋದು ಅಲ್ಪಸಂಖ್ಯಾತರ ಮತಗಳಿಂದ ಆದ್ರೆ ಇಲ್ಲಿ ಅಜ್ಜಂ ಫಿರ್ ಖಾದ್ರಿ ಟಿಕೆಟ್ ಮಿಸ್ ಮಾಡೋದ್ರಲ್ಲಿ ಒಂದಷ್ಟು ನಾಯಕರು ಇದ್ದು ಬೊಮ್ಮಾಯಿ ಮೂರ್ ಬಾರಿ ಗೆಲ್ಲಲಿಕ್ಕೂ ಕಾರಣ ಕಾಂಗ್ರೆಸ್ ಒಂದಷ್ಟು ನಾಯಕರೇ ಒಳ್ಳೊಳ್ಳೆ ಕೈ ಜೋಡಿಸಿದ್ರು ಆಸೀರ್ ಖಾನ್ ಪಠಾಣ ಕೊಟ್ಟಿದ್ದಾರೆ ಬಟ್ ಬೊಮ್ಮಾಯಿ ಆದಿ ಸುಗಮವಾಗಿದೆ ಅಂತ ಭಾವಿಸಿದ್ದಾರೆ ಸುದೀಪ್ ಕರ್ಕೊಂಡ್ ಪ್ರಶ್ನೆ ಅವೆಲ್ಲ ಅವಶ್ಯಕತೆ ಇಲ್ಲ ಮೂರ್ ಸರ್ ಗೆದ್ದವ್ರೆ ಸಿಎಂ ಆಗೋ ಒಳ್ಳೊಳ್ಳೆ ಪೋರ್ಟ್ ಪೋಲಿಯೋ ತಗೊಂಡವ್ರೆ ಅವರಿಗೆ ಕಿಚಾ ಸುದೀಪ್ ಹಾಕ್ಬೇಕು ಇಲ್ಲಿಗೆ ಹೌದು ಸಿಎಂ ಅನ್ನೋದೇ ದೊಡ್ಡದಲ್ವಾ ಅಲ್ವಾ ತನ್ನ ಶಕ್ತಿ ಕಡಿಮೆ ಇದ್ವಿ ಅಂದ್ರೆ ನಾನು ಯಾವ್ದು ಹತ್ ಕೆಜಿತ್ತೆ ನನಗೊಬ್ರು ಕರಿಬೇಕಾಗ ಹಾಗಾಗಿ ಅವರ ಕ್ಷೇತ್ರಕ್ಕೆ ಕಿಚ್ಚ ಸುದೀಪ್ ಅವರನ್ನ ಕರೆಸಿ ಪ್ರಚಾರ ಮಾಡುವಂತ ಅನಿವಾರ್ಯತೆ ಇರಲಿಲ್ಲ ದಿನ ಕ್ಷೇತ್ರ ಕಳಿಸಬಹುದಾಗಿತ್ತು ಬಟ್ ಶಿಗ್ಗಾವಿನಲ್ಲಿ ಬೊಮ್ಮಾಯಿಯವರ ಆದಿ ವಿನಯ್ ಕುಲಕರ್ಣಿ ಬಾರದ ಕಾರಣ ಅಜ್ಜಂ ಫಿರ್ಕಾದ್ರಿ ಇಲ್ಲದ ಕಾರಣ ಕಾಡದಲ್ಲಿ ಬೊಮ್ಮಾಯಿಯವರು ಆರಾಮಾಗವ್ರೆ ಅಂತ ಎಲ್ಲಾ ಹೇಳ್ತಾವ್ರೆ ಮುಂದಿನ ಕ್ಷೇತ್ರ ಹಾವೇರಿ ಹಾವೇರಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸಿದ್ದಪ್ಪ ನೆಹರು ಓಲೇಕರ್ಗೆ ಟಿಕೆಟ್ ಮಿಸ್ ಆಗಿ ಸಿದ್ದಪ್ಪಗೆ ಟಿಕೆಟ್ ಕೊಟ್ಟರು ಕಾಂಗ್ರೆಸ್ನಿಂದ ರುದ್ರಪ ಲಿ ಜೆಡಿಎಸ್ ಇಂದ ತುಕಾರ ಮಾಳಗಿ ಸೊ ಕಣದಲ್ಲಿ ಓಲೇಕಾರದು ಈಗ ಆದಾಗ ಎಡವಾಟ್ ಆದಾಗ ಏನ್ ಕತೆ ಅಂತ ನೋಡ್ತಿರ್ಬೇಕಾದ್ರೆ ಕ್ಯಾಂಡಿಡೇಟೇ ಇಲ್ಲ ಅನ್ನೋ ತರ ಇತ್ತು ಹೌದು ಆದ್ರೆ ಗವಿಸಿದ್ದಪ್ಪ ಕ್ಯಾಂಡಿಡೇಟ್ ಆದ ನಂತರ ಅಲ್ಲಿ ಚಿತ್ರಣ ಬದಲಾಗಿದೆ ಬಿಜೆಪಿಯಲ್ಲಿ ಚೈತನ್ಯ ಬಂದಿದೆ ಬಿಜೆಪಿಯಲ್ಲಿ ಉತ್ಸಾಹ ಬಂದಿದೆ ಬಿಜೆಪಿಗೆ ಗೆಲುವಿನ ಆಸೆ ಚಿಗುರಿದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಅವರ ಅಣಾಣಿ ಆಗ್ತಾ ಇದೆ ಬಿಜೆಪಿಗೂ ಕೂಡ ವಿಶ್ವಾಸ ಇದೆ ಕಾಂಗ್ರೆಸ್ಗೂ ವಿಶ್ವಾಸ ಇದೆ ನಾ ಮೊದಲು ಈ ಗವಿಸಿದ್ದಪ್ಪ ಘೋಷಣೆಗೂ ಮುನ್ನ ಕಾಂಗ್ರೆಸ್ ಅವರು ಈಗ್ಲೇ ಬಾವುಟಿದ್ರು ರಿಸಲ್ಟ್ ಆಯ್ತು ಅಂತ ಗವಿಸಿದ್ದಪ್ಪ ಬಂದ ನಂತರ ಹ್ಮ್ ಜನ ಗುಹೆ ಸೇರಿದ್ದಾರೆ ಅಂತ ಸರ್ಕಾರಿ ಅಧಿಕಾರಿ ಆಗಿದ್ರು ಆಗಿದ್ರಿ ಹೌದೌದು ಸೊ ಒಳ್ಳೆ ಹೆಸರಿ ಕಾರಣ ನಡೀತಾ ಇದೆ ಸೊ ಇದೊಂದು ಚೆನ್ನಾಗಿ ಪಿಕ್ ಮಾಡೋರ್ ಕ್ಯಾಂಡಿಡೇಟ್ ನ ಬಿಜೆಪಿ ಅವರು ಸೊ ಬಿಜೆಪಿ ಕಾಂಗ್ರೆಸ್ ಇದೆ ಇದೆ ಮುಂದಿನ ಕ್ಷೇತ್ರ ಬ್ಯಾಡಗಿ ಇಲ್ಲಿ ಬಿಜೆಪಿಯಿಂದ ವಿರೂಪಾಕ್ಷಪ್ಪ ಬಳ್ಳಾರಿ ಕಾಂಗ್ರೆಸ್ನಿಂದ ಬಸವರಾಜ್ ಶಿವಣ್ಣನವರ್ ಇಲ್ಲೂ ಕೂಡ ವರ್ಸಸ್ ಫೈಟ್ ಇದೆ ಹಾಲಿ ಶಾಸಕರು ಸಹಜವಾಗಿ ಆಡಳಿತ ವಿರೋಧಿ ಅಲೆ ಎದುರಿಸಬೇಕಾದ ಫೇಸ್ ಮಾಡ್ತಾ ಇದ್ದಾರೆ ಬಸವರಾಜ ಶಿವಣ್ಣನವರು ಅಂದ್ರೆ ಒಂದ್ಸರಿ ಅವರು ಒಂದ್ಸರಿ ಇವರು ಅನ್ನೋ ಲೆಕ್ಕಾಚಾರ ಆಯ್ತು ಏನೋ ಸುರೇಶ್ ಗೌಡ ಪಾಟೀಲ್ ಇದ್ರು ಬಿಜೆಪಿ ಎಂಟರಲ್ಲಿ ಅದಾದ್ಮೇಲೆ ಬಸವರಾಜ್ ಶಿವಣ್ಣನವರು ಮತ್ತೆ ಹದಿನೆಂಟರಲ್ಲಿ ವಿರಪಕ್ಷ ಬಳ್ಳಾರಿ ಈಗ ಬಸವರಾಜ್ ಶಿವಣ್ಣನವರು ಕಾಂಗ್ರೆಸ್ ಇಂದ ಬಿಜೆಪಿ ಇಂದ ವಿರಪಕ್ಷ ಬಳ್ಳಾರಿ ನಡೀತಾ ಇದೆ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇಲ್ಲಿ ತುರುಸಿನ ಸ್ಪರ್ಧೆ ಇದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಹಿರೇಕೆರೂರು ವಿಧಾನಸಭಾ ಕ್ಷೇತ್ರ ಬಿ ಸಿ ಪಾಟೀಲ್ ಬಿಜೆಪಿಯಿಂದ ಮಂತ್ರಿ ಆಗಿದ್ದಂತವ್ರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಯುವ ಬಣ್ಕರ್ ಹಿಂದೆ ಬಿಜೆಪಿಯಲ್ಲಿ ಇದ್ದಂತವರು ಯುವಿ ಬಣ್ಕಾರ್ ಈಗ ಕಾಂಗ್ರೆಸ್ನ ಅಭ್ಯರ್ಥಿ ಜಯಾನಂದ ಜಾವಣನ್ ಟಫೆಸ್ಟ್ ಕ್ಷೇತ್ರ ಹೀಗೆ ಎಂತಿಲ್ಲ ಆದ್ರೆ ಅತಿ ಹೆಚ್ಚು ಬಾರಿ ಮುಖಾಮುಖಿ ಆದರೂ ಸಹ ಬಿಸಿ ಪಾಟೀಲ್ ಗೆದ್ದಿದ್ದಾರೆ ಬಿ ಸಿ ಪಾಟೀಲ್ ಕಳೆದ ಬಾರಿ ಕೃಷಿ ಸಚಿವರಾಗಿದ್ದಲ್ಲ ಈಗ ಮೊನ್ನೆ ಸೊ ಆಗ ರಾಜ್ಯಕ್ಕೆ ಸಚಿವರಾಗಕ್ಕಿಂತ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಯು ಬಿ ಬಣಕಾರ್ ಬಿಜೆಪಿಯಿಂದ ಕೆಜೆಪಿ ಇಂದ ಗೆದ್ದಿದ್ರೆ ಈಗ ಕಾಂಗ್ರೆಸ್ ಗೆಲ್ತಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾ ಬಟ್ ಈಸಿ ಇಲ್ಲ ಯಾರಿಗೂ ಹೌದು ಯಾರಿಗೂ ಇದೇ ಹಿರಿಯರಲ್ಲ ಯಾರು ಕಿರಿಯರಲ್ಲ ಅನ್ನೋ ವಾತಾವರಣ ಇದೆ ಟಫೆಸ್ಟ್ ಕ್ಷೇತ್ರ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವಿನ ಹಣ ಹೌದು ಬಿ ಸಿ ಪಾಟೀಲ್ ವರ್ಸಸ್ ಬಣಕಾರ್ ನಡುವಿನ ಹಣ ನೋಡ್ಬೇಕಿಲ್ಲ ಅಂತ ಅಂತ ಮುಂದಿನ ಕ್ಷೇತ್ರ ರಾಣೆಬೆನ್ನೂರು ಬಿಜೆಪಿಯಿಂದ ಅರುಣ್ ಕುಮಾರ್ ಕಾಂಗ್ರೆಸ್ ಇಂದ ಪ್ರಕಾಶ್ ಕೋಳಿವಾಡ ಜೆಡಿಎಸ್ ನಿಂದ ಮಂಜುನಾಥ್ ಗೌಡ ಆರ್ ಶಂಕರ್ ಎನ್ ಸಿ ಪಿ ಸ್ಪರ್ಧಿಸಿದ್ರೆ ಸಂತೋಷ್ ಪಾಟೀಲ್ ಕೂಡ ಪಕ್ಷೇತರ ಅಭ್ಯರ್ಥಿ ಬಹಳ ಈ ಕ್ಷೇತ್ರದಲ್ಲಿ ಹೀಗೆ ಹೀಗೆ ಅನ್ನೋದಕ್ಕಿಂತ ಶಂಕರ್ ಇನ್ನು ಎಂ ಎಲ್ ಸಿ ಬಹಳ ವರ್ಷ ಇತ್ತು ಅವ್ರ ರಾಜೀನಾಮೆ ಕೊಟ್ಟವ್ರಿಂದ ಅವ್ರಿಗೆ ಗೆಲ್ತಿರ್ ಅನ್ನೋ ವಿಶ್ವಾಸ ಜಾಸ್ತಿ ಇದೆ ಇಲ್ಲಿ ಫೈ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ವರ್ಸಸ್ ಎನ್ ಸಿಪಿ ವರ್ಸಸ್ ಜೆಡಿಎಸ್ ಇನ್ನೂ ಒಂದ್ ಸ್ವಲ್ಪ ನೀಟಾಗಿ ಹೇಳಿ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ವರ್ಸಸ್ ಎನ್ ಸಿಪಿ ಇನ್ನೊಂದು ಸ್ವಲ್ಪ ನೀಟಾಗಿ ಹೇಳಿ ಅಂದ್ರೆ ಎನ್ ಸಿಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಈ ತರ ಇದೆ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗುತ್ತೆ ಈ ಕ್ಷೇತ್ರ ಬಟ್ ಇಲ್ಲೇನು ಅಂದ್ರೆ ನಾವು ಎಲ್ಲವನ್ನೂ ಅನಲೈಸ್ ಮಾಡಿ ನೋಡಿದಾಗ ಈ ಕ್ಷೇತ್ರ ವ್ಯಕ್ತಿಗತವಾಗಿ ನಡೀತಾ ಇದೆ ಚುನಾವಣೆ ಚುನಾವಣೆ ಪಕ್ಷದ ಬೇಸ್ಡ್ ಅಲ್ಲ ವ್ಯಕ್ತಿಗತವಾಗಿ ನಡೀತಾ ಇದೆ ಫೈನ್ಲಿ ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ಮೂರು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಎರಡು ಇಂಡಿಪೆಂಡೆಂಟ್ ಒಂದು ಹಾವೇರಿ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಮೂರರಲ್ಲಿ ಕಾಂಗ್ರೆಸ್ ಇಂಡಿಪೆಂಡೆಂಟ್ ಒಂದರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಸಿಎಂ ಕ್ಷೇತ್ರ ಸಿಎಂ ಜಿಲ್ಲೆ ಆರರಲ್ಲಿ ಬಿಜೆಪಿ ಮುನ್ನಡೆ ಇದೆ ನಮ್ಮ ಪ್ರಕಾರ ಖಂಡಿತವಾಗಿ ನೋಡೋಣ ಮುಂದೆ ಜನ ಏನ್ ಹೇಳ್ತಾರೆ ಅಂತ ಆ ದಮ್ಮು ತಾಕತ್ತು ಕ್ಷೇತ್ರದಲ್ಲಿ ಪ್ರದರ್ಶನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಪ್ರದರ್ಶನ ಮಾಡಿ ಆರ ಕಾರನ್ನು ಗೆಲ್ಲಿಸಿಕೊಂಡರೆ ಬೊಮ್ಮಾಯಿ ಮುಂದುವರಿಯಬಹುದು ಮತ್ತೆ ಅಧಿಕಾರಕ್ಕೆ ಬಂದರೆ ಹಾವೇರಿ ಧಾರವಾಡ ಗದಗ ಈ ಮೂರು ಕೂಡ ಅಟ್ಯಾಚ್ ಧಾರವಾಡದ ಏಳು ಗದಗದ ನಾಲ್ಕು ಆರು ಒಟ್ಟಾರೆ ಹದಿನೇಳು ಕ್ಷೇತ್ರಗಳಲ್ಲಿ ಬೊಮ್ಮಾಯಿ ಹದಿನೈದು ಗೆಲ್ಸ್ಕೊಂಡ್ರೆ ಬೊಮ್ಮಾಯಿ ಸಿಎಂ ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಅವ್ರಿಗೆ ಆ ಮೂರ್ ಜಿಲ್ಲೆ ಅಲ್ವಾ ಬೊಮ್ಮಾಯಿ ಸಿಎಂ ಆ ದಮ್ಮು ತಾಕತ್ತನ ಕಾಂಗ್ರೆಸ್ ಅವ್ರನ್ನ ಕೇಳದ್ರ ಬದಲು ಗೆಲ್ಸ್ಕ ಬರ್ಬೇಕು ಶೆಟ್ಟರ್ ಅವ್ರನ್ನ ಸೋಲಿಸ್ಬೇಕು ಇವ್ರು ಶೆಟ್ಟರ್ ಅವ್ರನ್ನ ಸೋಲಿಸ್ ಇವೆಲ್ಲವನ್ನೂ ಕೂಡ ಮಾಡಬೇಕು ಆಗ ಕಾಂಗ್ರೆಸ್ ಅವ್ರಕ್ಕೇನೋ ದಮ್ಮು ತಾಕ ಎಸ್ ಅಟ್ ಲೀಸ್ಟ್ ಅವ್ರ ದಮ್ಮು ತಾಕತ್ತನ್ನ ಗದಗ ಹಾವೇರಿ ಧಾರವಾಡದಲ್ಲಿ ದಿಗ್ವಿಜಯ ಸಾಧಿಸುವುದರ ಮೂಲಕ ತೋರಿಸಬೇಕಾಗಿದೆ ನೋಡೋಣ ಏನು ಅಂತ ಎಸ್ ಈಗ ನಾವೆಲ್ಲ ಕಿತ್ತೂರು ಕರ್ನಾಟಕ ಜಿಲ್ಲೆಗಳ ನೋಡಿದ್ವಿ ಐವತ್ತು ಕ್ಷೇತ್ರಗಳು ಬರುತ್ತೆ ಐವತ್ತು ಕ್ಷೇತ್ರಗಳಲ್ಲಿ ಮೊದಲ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸಂಬಂಧಪಟ್ಟ ಹಾಗೆ ಬಿಜೆಪಿಗೆ ಎಸ್ ಬಿಜೆಪಿ ಪಕ್ಷಕ್ಕೆ ಒಂಬತ್ತು ಕಾಂಗ್ರೆಸ್ಗೆ ಎಂಟು ಜೆ ಒಂದು ಬಾಗಲಕೋಟೆಯಲ್ಲಿ ಬಿಜೆಪಿಗೆ ನಾಲ್ಕು ಕಾಂಗ್ರೆಸ್ಗೆ ಮೂರು ಸ್ಥಾನಗಳಲ್ಲಿ ಮುನ್ನಡೆ ಅಂಡ್ ವಿಜಯಪುರ ವಿಜಯಪುರ ಬಿಜೆಪಿ ಎರಡು ಜೆಡಿಎಸ್ ಕಾಂಗ್ರೆಸ್ ಎರಡು ಮತ್ತೆ ಜೆಡಿಎಸ್ ಕೂಡ ಎರಡರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಎಸ್ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಎರಡು ಜೆಡಿಎಸ್ ಎರಡರಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಕರ್ನಾಟಕ ಟಿವಿಯ ಫೈನಲ್ ಸರ್ವೇ ಅಲ್ಲಿ ಹಾಗೆ ಮುಂದೆ ಗದಗ ಜಿಲ್ಲೆ ಗದಗ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಹಾಗೆ ಪಕ್ಷೇತರ ಇತರರು ಇತರ ಕ್ಷೇತ್ರಗಳಲ್ಲಿ ಕಾಯ್ದುಕೊಂಡಿದ್ದಾರೆ ಅಂಡ್ ಧಾರವಾಡ ಜಿಲ್ಲೆ ಧಾರವಾಡ ತುಂಬಾ ಇಂಪಾರ್ಟೆಂಟ್ ಬಿಜೆಪಿ ಎರಡರಲ್ಲಿ ಮುನ್ನಡೆ ಪಡ್ಕೊಂಡಿದೆ ಕಾಂಗ್ರೆಸ್ ಐದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಹಾವೇರಿ ಹಾವೇರಿ ಬಿಜೆಪಿ ಅವರು ಬಿಜೆಪಿ ಮೂರು ಕಾಂಗ್ರೆಸ್ ಎರಡು ಹಾಗೆ ಇತರೆ ತರ ಒಂದು ಎಸ್ ಸಿ ಮೂಲಕ ಕಲ್ಯಾಣ ಸಾರಿ ಕಿತ್ತೂರು ಕರ್ನಾಟಕ ಭಾಗದ ಐವತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಇಪ್ಪತ್ನಾಲ್ಕರಲ್ಲಿ ಕಾಂಗ್ರೆಸ್ ಇಪ್ಪತ್ತರಲ್ಲಿ ಜೆಡಿಎಸ್ ಡಿ ಇತರೆ ಮೂರಲ್ಲಿ ಮೂರು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ರಿಪೋರ್ಟ್